ಇನ್ನೂ ಸಹಜವಾಗಿಯೇ ಜನಾರ್ದನ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಸೇರ್ಪಡೆ ಆಗ್ತಾ ಇರುವಂತಹದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಮತ್ತೆ ಬಿಜೆಪಿ ಸೇರ್ತಾ ಇರೋದು ಸಂತಸಕ್ಕೆ ಕಾರಣವಾಗಿದೆ ನಮ್ಮ ನಡುವೆ ಯಾವುದೇ ವೈಮನಸ್ಸಿಲ್ಲ ಅಂತೇಳಿ ಸೋಮಶೇಖರ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಈ ನಿರ್ಧಾರವನ್ನ ಮುಂದೆ ತೆಗೆದುಕೊಂಡಿದ್ರೆ ನಾನು ಶಾಸಕನಾಗಿರ್ತಾ ಇದ್ದೆ ಅಂದರೆ ಮೊದಲೇ ತೆಗೆದುಕೊಂಡಿದ್ರೆ ನನ್ನ ವಿರುದ್ಧವೇ ಪತ್ನಿಯನ್ನ ಕಣಕ್ಕಿಳಿಸಿದ್ರಿಂದ ನಾನು ಸೋಲ್ಬೇಕಾಯ್ತು ಅದೆಲ್ಲ ಗ್ರಹ ಕಟ್ಟಿ ಏನೂ ಮಾಡೋದಕ್ಕಾಗಲ್ಲ ಅಂತೇಳಿ ಸೋಮಶೇಖರ್ ರೆಡ್ಡಿ ಅವರು ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಹಾಗೂ ಹಾಲಿ ಶಾಸಕರಾದಂತಹ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತೆ ಮರಳಿ ಗೂಡಿಗೆ ಸೇರಿತ ಸೇರಿರುವಂತದ್ದು ಈಗ ಈ ಬಗ್ಗೆ ಮಾತಾಡೋದಕ್ಕೆ ಅವರ ಸಹೋದರರಾದಂತಹ ಸೋಮಶೇಖರ್ ರೆಡ್ಡಿ ಸಾರಿದ್ದಾರೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸರ್ ಮೊದಲನೇದಾಗಿ ಜನಾರ್ದನ್ ರೆಡ್ಡಿ ಅವರು ನಾಳೆ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸೇರ್ತಾ ಇದ್ದಾರೆ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಿಂದ ನಾನು ಅದೇ ಹೇಳ್ತಾ ಇದ್ದೀನಿ ಜನಾರ್ದನ್ ರೆಡ್ಡಿ ಪಕ್ಷಕ್ಕೆ ಬಂದ್ರೆ ಒಳ್ಳೆಯದು ಶಕ್ತಿ ತು ತುಂಬುತ್ತದೆ ಪಾರ್ಟಿಗೆ ಅಂತ ಹೇಳಿ ಮೊದಲಿಂದ ಹೇಳ್ತಾ ಇದ್ದೀನಿ ಈಗಲೂ ನಾಳೆ ಸೇರೋದ್ರಿಂದ ಸ್ವಲ್ಪ ಇನ್ನ ಮತ್ತೆ ನಮ್ಮ ಪಕ್ಷಕ್ಕೆ ಸ್ವಲ್ಪ ಬಲ ಬರುತ್ತೆ ಸುಮಾರು ವರ್ಷಗಳಿಂದಲೇ ಪಿಗೆ ಬರಬೇಕು ಬರಬೇಕು ಅಂತಂದ್ರು ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಪಕ್ಷಾನ ಕಟ್ಟಿ ತಮ್ಮ ವಿರುದ್ಧನೇ ಕಣಕ್ಕಿಳಿಸಿದರು ಇದರಿಂದ ತಾವು ಹಾಲಿ ಮಾ ಮಾಜಿ ಶಾಸಕರಾದರೆ ಇದೆಲ್ಲ ಒಂದು ಕಡೆಗೆ ಇದನ್ನ ಮಾಡೋ ಬದಲಿ ಮುಂಚೆನೆ ಈ ನಿರ್ಧಾರ ತೆಗೆದುಕೊಂಡಿದ್ರೆ ನೀವು ಶಾಸಕರಾಗಿರ್ತಿದ್ರಿ ಅಂತ ಅನಿಸ್ತಲ್ಲ ಅನಿಸುತ್ತೆ ಮಾಮೂಲಾಗಿ ಅದು ನ್ಯಾಚುರಲ್ ಆಗಿ ಹಂಗೆ ಅನಿಸುತ್ತೆ ಅಂದರೆ ಅವರು ಪಕ್ಷದಲ್ಲಿ ನಮಗೆ ಅಪ ಆಗಿ ನಿಲ್ಲಿಲ್ಲ ಅಂದರೆ ನಾವು ಎಮ್ ಎಲ್ ಎ ಆಗೇ ಇರ್ತಿದ್ದೀವಿ ಅಂತೇಳಿ ಬಟ್ ಆದರೂ ಕೂಡ ಅದು ದೈವಾನು ಗ್ರಹ ಅದೇನು ಹೇಳೋಕ್ಕಾಗಲ್ಲ ಟೈಮ್ ಹಂಗೆ ಬರುತ್ತೆ ಒಂದೊಂದು ಸಾರಿ ಹಂಗೆಲ್ಲ ಡಿವೈಡ್ ಆಗ್ತವೆ ಬಟ್ ಈಗ ಮತ್ತೆ ಒಂದಾಗ್ತಾಯಿದ್ದೀವಿ ಅಂದರೆ ಇನ್ನೂ ಒಳ್ಳೇದೇ ಅಂತ ಹೇಳ್ತೀನಿ ಅದೇ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಬರ್ತಾ ಇದ್ದಾರಾ ಸರ್ ಏನು ಪ್ಲಾನ್ ಏನು ಉದ್ದೇಶ ಸರ್ ಬರೋದು ಲೋಕಸಭಾ ಚುನಾವಣೆಗಾಗೇ ಬರ್ತಾ ಇರೋದು ಎಲ್ಲರೂ ಒಳ್ಳೆ ಒಳ್ಳೇದಾಗುತ್ತೆ ಲೋಕಸಭೆ ಮೋದಿ ಅವ್ರನ್ನ ಬೆಂಬಲಿಸ್ತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ಮೋದಿ ಸಲುವಾಗಿ ಸಾರ ಸಲುವಾಗಿ ಮತ್ತೆ ಪಕ್ಷಕ್ಕೆ ಬರ್ತಾ ಇದ್ದಾರೆ ಹಂಗಾಗಿ ಸ್ವಲ್ಪ ಈ ಭಾಗದಲ್ಲಿ ಬಲ ಬರುತ್ತೆ ಪಕ್ಷ ಒಳ್ಳೆ ಸಂಘಟನೆ ಆಗುತ್ತೆ ಅಂತೇಳಿ ಒಂದು ಅಭಿಪ್ರಾಯ